ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮನಸ್ಸು ಕನ್ನಡ ವ್ಲಾಗ್ಸ್. ದೀಪಾವಳಿಯ ಅಮಾವಾಸ್ಯೆ ಎಂದು ವಿಶೇಷವಾಗಿ ಧನಲಕ್ಷ್ಮಿ ಪೂಜೆಯನ್ನು ಮಾಡಲಾಗುತ್ತೆ. ಶ್ರಾವಣ ಮಾಸದಲ್ಲಿ ಬರುವಂತಹ ಶುಕ್ರವಾರದಂದು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಲಕ್ಷ್ಮಿಯನ್ನು ನಾವು ಯಾವ ರೀತಿಯಾಗಿ ಕೂರಿಸಿ ವಿಶೇಷವಾಗಿ ಪೂಜೆ ಮಾಡ್ತೀವೋ ಅದೇ ರೀತಿಯಾಗಿ ದೀಪಾವಳಿಯಲ್ಲಿ ಬರುವಂತಹ ಅಮಾವಾಸ್ಯೆ ದಿನದಂದು ಧನಲಕ್ಷ್ಮಿ ಪೂಜೆಯನ್ನು ಮಾಡಬೇಕು. ಮನೆಯಲ್ಲೇ ಅಂತಲ್ಲ, ಅಂಗಡಿಗಳಲ್ಲಿ, ಆಫೀಸಲ್ಲೂ ಕೂಡ ದೀಪಾವಳಿ ಅಮಾವಾಸ್ಯೆ ಎಂದು ಧನಲಕ್ಷ್ಮಿ ಪೂಜೆಯನ್ನು ಮಾಡಲಾಗುತ್ತೆ. ಅದರಿಂದ ಹಣಕಾಸಿನ ಸಮಸ್ಯೆಗಳೆಲ್ಲವೂ ಕೂಡ ಕಳೆಯುತ್ತವೆ, ಧನಪ್ರಾಪ್ತಿಯಾಗುತ್ತದೆ ಎನ್ನುವ ಒಂದು ನಂಬಿಕೆ ಕೂಡ ಇದೆ. ಹಾಗಾದರೆ ಈ ಧನಲಕ್ಷ್ಮಿ ಪೂಜೆಯನ್ನು ದೀಪಾವಳಿ ಅಮಾವಾಸ್ಯೆ ಎಂದು ಯಾವ ರೀತಿಯಾಗಿ ಮಾಡಬೇಕು, ಸಂಪೂರ್ಣವಾದ ಪೂಜಾ ವಿಧಾನ ಮತ್ತು ಯಾವ ಸಮಯದಲ್ಲಿ ಲಕ್ಷ್ಮೀ ಪೂಜೆಯನ್ನು ಮಾಡೋದು ಶ್ರೇಷ್ಠ ಎನ್ನುವುದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ. ಅದಕ್ಕೂ ಮೊದಲು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ತಪ್ಪದೇ ಕ್ಲಿಕ್ ಮಾಡಿ. ಈ ಬಾರಿ ದೀಪಾವಳಿ ಅಮಾವಾಸ್ಯೆಯು ಬಂದಿರೋದು ನವೆಂಬರ್ 12ನೇ ತಾರೀಕು ಭಾನುವಾರದಂದು ಬಂದಿದೆ. ಅಮಾವಾಸ್ಯೆಯ ತಿಥಿಯು ಪ್ರಾರಂಭವಾಗುವುದು ನವೆಂಬರ್ 12ನೇ ತಾರೀಕು ಭಾನುವಾರ ಮಧ್ಯಾಹ್ನ 2:45 ಪ್ರಾರಂಭವಾದರೆ ನವೆಂಬರ್ 13ನೇ ತಾರೀಕು ಸೋಮವಾರ ಮಧ್ಯಾಹ್ನ 2:57 ಮುಕ್ತಾಯವಾಗುತ್ತೆ. ಸಂಜೆ ಸಮಯದಲ್ಲಿ ಲಕ್ಷ್ಮೀ ಬರೋ ಸಮಯ ಅಂತಲೇ ಹೇಳ್ತೀವಿ. ಸಾಮಾನ್ಯವಾಗಿ ದೀಪಾವಳಿ ಅಮಾವಾಸ್ಯೆಯಲ್ಲಿ ಸಂಜೆ ಸಮಯದಲ್ಲೇ ಧನಲಕ್ಷ್ಮಿಯನ್ನು ಕೂರಿಸಬೇಕು. ಹಾಗಾಗಿ ನವೆಂಬರ್ 12ನೇ ತಾರೀಕು ಭಾನುವಾರದಂದು ಸಂಜೆ ದೀಪಾವಳಿ ಅಮಾವಾಸ್ಯೆ ಧನಲಕ್ಷ್ಮಿ ಪೂಜೆಯನ್ನು ಮಾಡಿ, ಆ ಸಮಯದಲ್ಲಿ ಆಗಲಿಲ್ಲ ಅನ್ನೋದಾದರೆ ನವೆಂಬರ್ 13ನೇ ತಾರೀಕು ಸೋಮವಾರ ಬೆಳಗ್ಗೆ ಕೂಡ ನೀವು ಧನಲಕ್ಷ್ಮಿ ಪೂಜೆಯನ್ನು ಮಾಡ್ಬೋದು. ಆದರೆ ನವೆಂಬರ್ 12ನೇ ತಾರೀಕು ಭಾನುವಾರದಂದು ಸಂಜೆ ಧನಲಕ್ಷ್ಮಿ ಪೂಜೆಯನ್ನು ಮಾಡೋದೇ ತುಂಬಾ ಶ್ರೇಷ್ಠವಾದದ್ದು. ಇನ್ನು ಆ ದಿನದಂದು ಅಂದರೆ ನವೆಂಬರ್ 12ನೇ ತಾರೀಕು ಭಾನುವಾರ ಸಂಜೆ ಯಾವ ಸಮಯದಲ್ಲಿ ಲಕ್ಷ್ಮೀ ಪೂಜೆಯನ್ನು ಮಾಡಬೇಕು ಅನ್ನೋದಾದರೆ ಪ್ರದೋಷ ಕಾಲದಲ್ಲಿ ಮಾಡಬೇಕು. 5:00 to 8:08 ಕೂಡ ಪ್ರದೋಷ ಸಮಯ ಇದೆ. ಆ ಸಮಯದಲ್ಲಿ ನವೆಂಬರ್ 12ನೇ ತಾರೀಕು ಧನಲಕ್ಷ್ಮಿ ಪೂಜೆಯನ್ನು ಮಾಡಿ. ಇನ್ನು ಯಾವ ರೀತಿಯಾಗಿ ಧನಲಕ್ಷ್ಮಿ ಪೂಜೆಯನ್ನು ಮಾಡಬೇಕು ಅನ್ನೋದನ್ನು ಈಗ ನೋಡೋಣ. ಮೊದಲಿಗೆ ಅವತ್ತಿನ ದಿನದಂದು ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನವನ್ನು ಮಾಡಿ ಮಡಿ ಬಟ್ಟೆಯನ್ನು ಧರಿಸಿ ಮನೆಯನ್ನೆಲ್ಲ ಸ್ವಚ್ಛ ಮಾಡ್ಕೊಳ್ಳಿ. ನಂತರ ಬಾಗಿಲನ್ನೆಲ್ಲ ಸಾರಿಸಿ ಹೊಸ್ತಿಲಿಗೆ ಅರಿಶಿನ, ಕುಂಕುಮ, ರಂಗೋಲಿಯನ್ನು ಹಾಕಿ ಹೊಸ್ತಿಲು ಪೂಜೆಯನ್ನು ಮಾಡ್ಕೊಳ್ಳಿ. ನಂತರ ಮನೆ ಒಳಗೆ ಬಂದು ನೀವು ಎಲ್ಲಿ ಧನಲಕ್ಷ್ಮಿಯನ್ನು ಪ್ರತಿಷ್ಠಾಪನೆ ಮಾಡ್ತಿರೋ ಆ ಜಾಗವನ್ನು ಸ್ವಚ್ಛ ಮಾಡ್ಕೊಳ್ಳಿ. ನೀವು ದೇವರ ಮನೆಯಲ್ಲಿ ಇಲ್ಲ ನಿಮ್ಮ ಮನೆಯ ಹಾಲಲ್ಲಿ ನಿಮ್ಮ ಇಷ್ಟಕ್ಕೆ ತಕ್ಕಂತೆ ಎಲ್ಲಿ ಲಕ್ಷ್ಮಿಯನ್ನು ಪ್ರತಿಷ್ಠಾಪನೆ ಮಾಡ್ತಿರೋ ಆ ಜಾಗದಲ್ಲಿ ಒಂದು ಅಷ್ಟದಳ ಪದ್ಮ ರಂಗೋಲಿಯನ್ನು ಹಾಕಿ ಆ ರಂಗೋಲಿಗೆ ಅರಿಶಿನ, ಕುಂಕುಮ ಮತ್ತು ಅಕ್ಷತೆಯನ್ನು ಹಾಕಿ ನಂತರ ಅದರ ಮೇಲೆ ಒಂದು ತಟ್ಟೆಯನ್ನು ಇಡಿ. ತಟ್ಟೆ ಇಲ್ಲ ಅಂದರೆ ನೀವು ಬಾಳೆ ಎಲೆನಾದರೂ ಇಡ್ಬೋದು. ಬಾಳೆ ಎಲೆಯನ್ನು ಹಾಕಿ ಅದರ ಮೇಲೆ 5 ಇಡಿಯಷ್ಟು ಅಕ್ಕಿಯನ್ನು ಹರಡಿ, ಆ ಅಕ್ಕಿಯ ಮಧ್ಯದಲ್ಲೂ ಕೂಡ ನಿಮ್ಮ ಕೈಯ ಬೆರಳಿನಿಂದ ಅಷ್ಟದಳ ಪದ್ಮ ರಂಗೋಲಿಯನ್ನು ಬರೆದು ಅದಕ್ಕೆ ಅರಿಶಿನ, ಕುಂಕುಮ, ಅಕ್ಷತೆಯನ್ನು ಹಾಕಿ ನಂತರ ಅದರ ಮೇಲೆ ನೀವು ಒಂದು ನಿಮ್ಮ ಮನೆಯಲ್ಲಿ ಇರುವಂತಹ ಲಕ್ಷ್ಮಿಯ ಒಂದು ಫೋಟೋವನ್ನು ಇಡಬೇಕು. ಯಾವುದಾದರೂ ಆಗಿರಲಿ, ಅಷ್ಟಲಕ್ಷ್ಮಿಯರು ಇರುವಂಥ ಫೋಟೋನಾದರೂ ಆಗಿರಲಿ, ಇಲ್ಲಾಂದರೆ ಸಪರೇಟಾಗಿ ಧನಲಕ್ಷ್ಮಿ ಇರುವಂಥ ಫೋಟೋನಾದರೂ ಆಗಿರಲಿ, ಒಂದು ಫೋಟೋವನ್ನು ಇಟ್ಟು ಆ ಫೋಟೋಗೆ ಅರಿಶಿನ, ಕುಂಕುಮ ಮತ್ತು ಹೂಗಳಿಂದ ಅಲಂಕಾರವನ್ನು ಮಾಡಿ ಗೆಜ್ಜೆ ವಸ್ತ್ರವನ್ನು ಹಾಕಿ ನಂತರ ಅದರ ಮುಂದೆ ಅಥವಾ ಅದರ ಪಕ್ಕದಲ್ಲಿ, ಆ ಫೋಟೋ ಮುಂದೆ ಅಥವಾ ಫೋಟೋ ಪಕ್ಕದಲ್ಲಿ ಒಂದು ಧನಲಕ್ಷ್ಮಿ ದೀಪಾವಳಿ ಅಮಾವಾಸ್ಯೆ ಧನಲಕ್ಷ್ಮಿ ಕಳಸವನ್ನು ಸ್ಥಾಪನೆ ಮಾಡಬೇಕು. ಕಳಸ ಸ್ಥಾಪನೆ ಮಾಡೋದು ನಿಮಗೆಲ್ಲ ಗೊತ್ತೇ ಇದೆ. ಒಂದು ತಟ್ಟೆ ಅಥವಾ ಒಂದು ಬೌಲ್ ಥರ ಇರೋದರಲ್ಲಿ 5 ಇಡಿಯಷ್ಟು ಅಕ್ಕಿಯನ್ನು ಹಾಕಿ ಅಕ್ಕಿಯ ಮಧ್ಯದಲ್ಲೂ ಕೂಡ ನೀವು ಅಷ್ಟದಳ ಪದ್ಮ ರಂಗೋಲಿಯನ್ನು ನಿಮ್ಮ ಕೈಯ ಬೆರಳಿನಿಂದ ಬರೆದು ಅದಕ್ಕೆ ಅರಿಶಿನ, ಕುಂಕುಮ, ಅಕ್ಷತೆಯನ್ನು ಹಾಕಿ ನಂತರ ನೀವು ಅದರ ಮೇಲೆ ಒಂದು ಕಳಸದ ಚೊಂಬು ಅಥವಾ ಕಳಸದ ಬಿಂದಿಗೆಯನ್ನು ಸ್ಥಾಪನೆ ಮಾಡಬೇಕು. ಆ ಕಳಸದ ಬಿಂದಿಗೆ ಅಥವಾ ಕಳಸದ ಚೊಂಬಿಗೆ ನೀವು ಶುದ್ಧವಾದ ನೀರನ್ನೇ ಹಾಕಬೇಕು. ನೆನಪಿರಲಿ, ಯಾವುದೇ ಕಾರಣಕ್ಕೂ ನೀವು ಸ್ಟೀಲು ಮತ್ತು ಕಬ್ಬಿಣ ಆಗಿರ್ಬೋದು, ಪ್ಲಾಸ್ಟಿಕ್ ಈ ಥರದ ಕಳಸದ ಚೊಂಬನ ಉಪಯೋಗ ಮಾಡಬಾರ್ದು. ಹಿತ್ತಾಳೆ, ಬೆಳ್ಳಿ, ತಾಮ್ರ, ಪಂಚಲೋಹದ್ದೆ ಆಗಿರಬೇಕು. ಕಳಸದ ಚೊಂಬಿಗೂ ಕೂಡ ಅರಿಶಿನ, ಕುಂಕುಮವನ್ನು ಹಚ್ಚಬೇಕು. ನಂತರ ಆ ಕಳಸದ ಒಳಗೆ ಮುಕ್ಕಾಲು ಭಾಗದಷ್ಟು ಶುದ್ಧವಾದ ನೀರನ್ನು ಹಾಕಬೇಕು. ನಂತರ ಆ ನೀರಿಗೆ ಅರಿಶಿನ, ಕುಂಕುಮ, ಅಕ್ಷತೆ, ಹೂವು, ಒಂದು ಕಾಯಿನು, ಜೊತೆಗೆ ಒಂದು ಬೆಳ್ಳಿದ್ದು ಇಲ್ಲಾಂದರೆ ಒಂದು ಚಿನ್ನದ ಒಂದು ಚಿಕ್ಕದಾದರೂ ಒಡವೆನ ಹಾಕಬೇಕು. ಜೊತೆಗೆ ಬೆಳ್ಳಿ ಕಾಯಿನ್ ಇದ್ದರೆ ಬೆಳ್ಳಿ ಕಾಯಿನನ್ನು ಹಾಕ್ಬೋದು, ಉಂಗುರನಾದರೂ ಹಾಕ್ಬೋದು ನೀವು. ನಂತರ ಆ ಕಳಸಕ್ಕೆ ವೀಳ್ಯದೆಲೆಯನ್ನು ಇಡಬೇಕು. ವೀಳ್ಯದೆಲೆ ಇಲ್ಲ, ಮಾವಿನೆಲೆ ನಿಮ್ಗೆ ಯಾವ್ದು ಸಿಗುತ್ತೋ ಅದನ್ನು ಇಡಿ. 3 ವೀಳ್ಯದೆಲೆ, 2 ಮಾವಿನೆಲೆಯನ್ನು ಕೂಡ ಇಡ್ಬೋದು, ಎರಡನ್ನು ಮಿಕ್ಸ್ ಮಾಡು ಕೂಡ ಇಡ್ಬೋದು. ಇದಿಷ್ಟು ಇಟ್ಟ ನಂತರ ಒಂದು ತೆಂಗಿನಕಾಯಿಯನ್ನು ಇಡಬೇಕು. ತೆಂಗಿನಕಾಯಿಗೂ ಕೂಡ ಅರಿಶಿನ, ಕುಂಕುಮವನ್ನು ಹಚ್ಚಿ ಕಳಸಕ್ಕೆ ತೆಂಗಿನಕಾಯಿಯನ್ನು ಇಟ್ಟು, ನಿಮ್ಮ ಹತ್ರ ಲಕ್ಷ್ಮಿಯ ಮುಖವಾಡ ಇದ್ದರೆ ನೀವು ಲಕ್ಷ್ಮಿಯ ಮುಖವಾಡವನ್ನು ಫಿಕ್ಸ್ ಮಾಡಿ, ಇಲ್ಲಾಂದರೆ ಏನೂ ತೊಂದರೆ ಇಲ್ಲ. ಆ ಥರ ಗೆಜ್ಜೆ ವಸ್ತ್ರವನ್ನು ಹಾಕಿ ಮರ್ಯಾದೆ ಮಾಂಗಲ್ಯವನ್ನು ಹಾಕಲೇಬೇಕು.
ಜೊತೆಗೆ ಇನ್ನೊಂದೇನಂದರೆ ನಿಮ್ಮ ಹತ್ರ ಮಾಂಗಲ್ಯ ಇಲ್ಲ ಅನ್ನೋದಾದರೆ ಅರಿಶಿನದ ಕೊಂಬಿನಿಂದ ಮಾಂಗಲ್ಯವನ್ನು ಮಾಡಾಕಿ ಅದೇ ತುಂಬಾ ಶ್ರೇಷ್ಠವಾದದ್ದು. ನೀವು ಸೀರೆಯನ್ನು ಉಡಿಸೋದಾದರೆ ನೀವು ಸೀರೆಯನ್ನು ಕೂಡ ಉಡಿಸ್ಬೋದು, ಇಲ್ಲ ಬ್ಲೌಸ್ ಪೀಸಿಂದ ಕಳಸಕ್ಕೆ ಅಲಂಕಾರವನ್ನು ಮಾಡ್ತೀವಿ ಅನ್ನೋದಾದರೆ ಆ ರೀತಿಯಾಗಿ ಮಾಡ್ಬೋದು. ನಿಮಗೆ ಯಾವ ರೀತಿಯಾಗಿ ಮಾಡಬೇಕು, ಅಲಂಕಾರ ಮಾಡಬೇಕು ಅನಿಸುತ್ತೋ ಅಷ್ಟು ಅಲಂಕಾರವನ್ನು ಮಾಡಿ, ಯಾಕೆಂದರೆ ಲಕ್ಷ್ಮಿಯು ಅಲಂಕಾರ ಪ್ರಿಯ. ಹಾಗಾಗಿ ಇದಿಷ್ಟು ಕಳಸವನ್ನು ರೆಡಿ ಮಾಡ್ಕೊಳ್ಬೇಕು. ಜೊತೆಗೆ ನೀವು ಗಣಪತಿ ಪೂಜೆಯನ್ನು ಮಾಡಲೇಬೇಕು. ಒಂದು ಗಣಪತಿಯ ವಿಗ್ರಹ ಇದ್ದರೆ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿ ಗಣಪತಿಯನ್ನು ಇಡಿ, ಅರಿಶಿನ ಕುಂಕುಮವನ್ನು ಹಚ್ಚಿ, ಹೂವಿನ ಅಲಂಕಾರವನ್ನು ಮಾಡಿ, ಗೆಜ್ಜೆ ವಸ್ತ್ರವನ್ನು ಹಾಕಿ. ಗಣೇಶನ ವಿಗ್ರಹ ಇಲ್ಲ ಅನ್ನುವವರು ನೀವು ಅರಿಶಿನದಿಂದ ಗಣಪತಿಯನ್ನು ಮಾಡಿ ಇಡ್ಬೋದು. ಇದಿಷ್ಟು ಆದ ನಂತರ ನಾವು ಯಾವುದಾದರೂ ಒಂದು ನೈವೇದ್ಯವನ್ನು ಆ ದಿನ ಮಾಡಲೇಬೇಕು. ನೈವೇದ್ಯ ಮಾಡದೆ ಲಕ್ಷ್ಮೀ ಪೂಜೆಯನ್ನು ಮಾಡಬಾರ್ದು, ಪ್ರತಿನಿತ್ಯ ಮಾಡೋದಕ್ಕೆ ಆಗಲ್ಲ ಅಲ್ವಾ. ಹಾಗಾಗಿ ಇಂತಹ ವಿಶೇಷವಾದ ದಿನಗಳಲ್ಲಾದರೂ ನಾವು ತಾಯಿ ಲಕ್ಷ್ಮೀ ದೇವಿಗೆ ನೈವೇದ್ಯವನ್ನು ಅರ್ಪಿಸಲೇಬೇಕು. ಆಕೆಗೆ ಪ್ರಿಯವಾಗುವಂಥ ಯಾವುದಾದ್ರೂ ಒಂದು ನೈವೇದ್ಯವನ್ನು ಅರ್ಪಿಸಿ, ಸಜ್ಜಿಗೆ ಆಗಿರ್ಬೋದು, ಪಂಚಾಮೃತ ಆಗಿರ್ಬೋದು, ತುಪ್ಪದಿಂದ ಮಾಡಿದ ಪಾಯಸ ಆಗಿರ್ಬೋದು, ಅಕ್ಕಿ ಪಾಯಸ ಆಗಿರ್ಬೋದು, ಖೀರಾಗಿರ್ಬಾರ್ದು, ಯಾವುದಾದ್ರೂ ಒಂದು ನೈವೇದ್ಯವನ್ನು ಮಾಡಿ ತಾಯಿ ಲಕ್ಷ್ಮೀ ದೇವಿಗೆ ಅರ್ಪಿಸಿ. ನೀವು ಕಾಮಾಕ್ಷಿ ದೀಪವನ್ನು ಕೂಡ ಹಚ್ಚಬಹುದು. ಜೊತೆಗೆ ಒಂದು ತಟ್ಟೆಯಲ್ಲಿ ನಿಮ್ಮ ಮನೆಯಲ್ಲಿ ಎಷ್ಟು ಹಣ್ಣುಗಳಿರುತ್ತೋ ಎಲ್ಲ ಹಣ್ಣುಗಳನ್ನು ಕೂಡ ಇಡಿ, ಜೊತೆಗೆ ಒಂದು ನೈವೇದ್ಯವನ್ನು ಇಡಿ. ಹಾಗೇನೆ ನಾವು ಲಕ್ಷ್ಮೀ ದೇವಿಗೆ ಮಡಲಕ್ಕಿಯನ್ನು ಇಡಲೇಬೇಕು. ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕೊಳ್ಳಿ, ಒಂದು ಸ್ವಲ್ಪ ಅಕ್ಕಿಯನ್ನು ಹಾಕೊಳ್ಳಿ, ನಂತರ ಒಂದು ಬ್ಲೌಸ್ ಪೀಸನ್ನು ಇಡಿ, ಅರಿಶಿನ ಕುಂಕುಮದ ಪ್ಯಾಕೆಟನ್ನು ಇಡಿ, ಬಳೆ ಇಡಬೇಕು, ವೀಳ್ಯದೆಲೆ, ಅಡಿಕೆ, ಬಾಳೆಹಣ್ಣು, ಕೊಬ್ಬರಿ ಬಟ್ಟಲು, ಬೆಲ್ಲ, ಖರ್ಜೂರ ಇದ್ದರೆ ದಕ್ಷಿಣೆ, ಈ ರೀತಿಯಾಗಿ ಮಡಿಲಕ್ಕಿಗೆ ಏನೇನು ಇಡಬೇಕು ಎಲ್ಲವನ್ನೂ ಕೂಡ ಒಂದು ತಟ್ಟೆಯಲ್ಲಿ ಇಟ್ಟು ಲಕ್ಷ್ಮಿಯ ಪಕ್ಕದಲ್ಲಿ ಅಥವಾ ಮುಂಭಾಗದಲ್ಲಿ ಅದನ್ನು ಕೂಡ ಇಡಿ. ಇದಿಷ್ಟು ಆದ ನಂತರ ನೀವು ದೀಪಗಳನ್ನು ಇಡ್ಬೋದು. ನಾನು ಹೇಳಿದ್ನಲ್ಲ, ನೀವು ಕಾಮಾಕ್ಷಿ ದೀಪವನ್ನು ಕೂಡ ಹಚ್ಚಿ ಇಡ್ಬೋದು. ಮೊದಲಿಗೆ ದೀಪಗಳನ್ನು ಹಚ್ಚಿಟ್ಟು ನಂತರ ಗಣಪತಿಗೆ ಮೊದಲ ಪೂಜೆಯನ್ನು ಮಾಡಬೇಕು. ನಂತರ ಲಕ್ಷ್ಮಿ ಕಳಸಕ್ಕೆ ಮತ್ತು ಲಕ್ಷ್ಮಿಯ ಫೋಟೋವನ್ನು ಇಟ್ಟಿರ್ತೀವಲ್ಲ ಅದಕ್ಕೆ ಅಗರಬತ್ತಿಯಿಂದ ಪೂಜೆಯನ್ನು ಮಾಡಬೇಕು. ನಂತರ ಲಕ್ಷ್ಮಿಯ ಅಷ್ಟೋತ್ತರವನ್ನು ಹೇಳಿಕೊಂಡು ಲಕ್ಷ್ಮಿಗೆ ಕುಂಕುಮಾರ್ಚನೆಯನ್ನು ಮಾಡಬೇಕು. ಮೊದಲು ಒಂದು ತಟ್ಟೆಯಲ್ಲಿ ನಿಮ್ಮ ಹತ್ರ ಲಕ್ಷ್ಮಿಯ ವಿಗ್ರಹ ಇದ್ದರೆ ಆ ತಟ್ಟೆಯಲ್ಲಿ ವಿಗ್ರಹವನ್ನು ಇಡಿ, ಇಲ್ಲ ಅನ್ನೋದಾದರೆ ಒಂದು ವೀಳ್ಯದೆಲೆ ಮೇಲೂ ಕೂಡ ಲಕ್ಷ್ಮಿಯ ವಿಗ್ರಹವನ್ನು ಇಡ್ಬೋದು. ಲಕ್ಷ್ಮಿಯ ವಿಗ್ರಹ ಇಲ್ಲ ಅನ್ನುವರು ಏನು ನೀವು ಲಕ್ಷ್ಮಿಯ ಕಳಸ ಅಥವಾ ಲಕ್ಷ್ಮಿಯ ಫೋಟೋವನ್ನು ಇಟ್ಟಿರ್ತೀರಲ್ಲ ಅದರ ಮುಂಭಾಗದಲ್ಲಿ ಒಂದು ವೀಳ್ಯದೆಲೆಯನ್ನು, ಬರೀ ವೀಳ್ಯದೆಲೆಯನ್ನು ಇಟ್ಟು ಅದರ ಮೇಲೂ ಕೂಡ ನೀವು ಲಕ್ಷ್ಮಿಯ ಅಷ್ಟೋತ್ತರವನ್ನು ಹೇಳಿಕೊಂಡು ಲಕ್ಷ್ಮಿಗೆ ಕುಂಕುಮಾರ್ಚನೆಯನ್ನು ಮಾಡ್ಬೋದು. ಕುಂಕುಮಾರ್ಚನೆಯೆಲ್ಲ ಮಾಡಿ ಮುಗಿಸಿದ ನಂತರ ಪೂಜೆಯನ್ನು ಮಾಡಬೇಕು. ಒಂದು ಕಾಯಿಯನ್ನು ಸಂಕಲ್ಪ ಮಾಡಿ ಮೊದಲೇ ಇಟ್ಕೊಂಡಿರಬೇಕು. ನಿಮ್ಮ ಏನು ಸಂಕಲ್ಪ ಈಡೇರಬೇಕೋ ಅದನ್ನು ಹೇಳಿಕೊಂಡು ಒಂದು ಕಾಯಿಯನ್ನು ಸಂಕಲ್ಪ ಮಾಡಿ ಇಟ್ಕೊಂಡಿರಿ. ಆ ಕಾಯಿಯನ್ನು ನೀವು ಕುಂಕುಮಾರ್ಚನೆ ಮಾಡಿದ ನಂತರ ಆ ಕಾಯಿಯನ್ನು ಒಡೆದು ತೀರ್ಥವನ್ನು ನೀವು ಏನು ನೈವೇದ್ಯ ಮಾಡಿರ್ತೀರೋ ಆ ತೀರ್ಥದ ಮೇಲೆ ಪ್ರೋಕ್ಷಣೆ ಮಾಡಬೇಕು. ಆಮೇಲೆ ಧೂಪವನ್ನು ಹಚ್ಚಬೇಕು. ಕೊನೆಯಲ್ಲಿ ಮಹಾಮಂಗಳಾರತಿಯನ್ನು ಮಾಡಬೇಕು. ನಂತರ ನಿಮ್ಮ ಇಷ್ಟಾರ್ಥಗಳು ಏನಿದೆಯೋ ಎಲ್ಲವನ್ನು ಕೂಡ ಕೇಳಿಕೊಂಡು ಪ್ರಾರ್ಥನೆಯನ್ನು ಮಾಡಿ ಕೊನೆಯಲ್ಲಿ ಲಕ್ಷ್ಮೀ ದೇವಿಗೆ ಕೆಂಪಾರತಿಯನ್ನು ಮಾಡಲೇಬೇಕು. ಇದು ಮುಖ್ಯವಾದುದು, ಮರಿಲೇಬಾರದು. ಮೊದಲು ಗಣಪತಿಗೆ ಮಾಡಿ ನಂತರ ಧನಲಕ್ಷ್ಮಿಯ ಕಳಸಕ್ಕೆ ನೀವು ಕೆಂಪಾರತಿಯನ್ನು ಮಾಡಬೇಕು. ಆ ಕೆಂಪಾರತಿ ನೀರನ್ನು ಎಲ್ಲಿ ಹಾಕಬೇಕು ಅಂದರೆ ಯಾರೂ ತುಳಿಯದೇ ಇರುವಂತಹ ಜಾಗದಲ್ಲಿ ಹಾಕಿ. ಇಲ್ಲ ಮುಖ್ಯವಾಗಿ ಏನಂದರೆ ನೀವು ತುಳಸಿ ಗಿಡಕ್ಕೆ ಹಾಕಿ, ಯಾಕೆಂದರೆ ಹೊರಗಡೆ ಎಲ್ಲಾದರೂ ನೀವು ಹಾಕಿದ್ರೆ ಯಾರಾದರೂ ತುಳಿಯೋ ಚಾನ್ಸಸ್ ಇದ್ದೇ ಇರುತ್ತೆ. ಹಾಗಾಗಿ ಎಲ್ಲರ ಮನೆಯಲ್ಲೂ ತುಳಸಿ ಗಿಡ ಇದ್ದೇ ಇರುತ್ತಲ್ವ, ಸೊ ತುಳಸಿ ಗಿಡದ ಹತ್ತಿರ ಕುಂಕುಮದ ನೀರನ್ನು ಹಾಕ್ಬಿಡಿ. ಇದಿಷ್ಟು ದೀಪಾವಳಿ ಅಮಾವಾಸ್ಯೆಯಲ್ಲಿ ಧನಲಕ್ಷ್ಮಿ ಪೂಜೆಯನ್ನು ಮಾಡುವ ಸಂಪೂರ್ಣ ವಿಧಾನ. ನಾನು ಟೈಮಿಂಗ್ಸನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ. ನವೆಂಬರ್ 12 ಭಾನುವಾರ ಸಂಜೆ ದೀಪಾವಳಿ ಅಮಾವಾಸ್ಯೆ ಧನಲಕ್ಷ್ಮಿ ಪೂಜೆ ಮಾಡೋದೇ ಶ್ರೇಷ್ಠ. ಅವತ್ತಿನ ದಿವಸ ಸಂಜೆ 5:30-8:08 ಕೂಡ ಸಮಯ ಇದೆ. ಆ ಸಮಯದಲ್ಲಿ ಧನಲಕ್ಷ್ಮಿ ಪೂಜೆಯನ್ನು ಮಾಡಿ ಆ ದಿನ ಮಾಡೋದಕ್ಕಾಗಲ್ಲ ಅನ್ನುವವರು ತುಂಬಾ ಟ್ರೈ ಮಾಡಿ ಆ ದಿನನೇ ಮಾಡಬೇಕು ಅಂತ, ಆ ದಿನ ಮಾಡೋದಕ್ಕಾಗಲ್ಲ ಅನ್ನುವರು ನವೆಂಬರ್ 13 ಸೋಮವಾರ ಬೆಳಗ್ಗೆ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಧನಲಕ್ಷ್ಮಿ ಪೂಜೆಯನ್ನು ಮಾಡ್ಬೋದು.